ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹಳೆ ನೈಟಿಯ ಯೂಸ್ ಮಾಡಿ ಈ ರೀತಿ 3/4 ಪ್ಯಾಂಟ್ ಮಾಡೋದು ಯಾವ ರೀತಿ ಅಂತ ನೋಡ್ಕೊಂಡು ಬರೋಣ. ನಾನಿವತ್ತು ಈ ವಿಡಿಯೋನ ಸ್ಪೆಷಲ್ ಆಗಿ ಮಾಡ್ತಾ ಇದ್ದೀನಿ. ಕಾರಣ ಏನು ಅಂತಂದರೆ, ನನ್ನ ಚಾನಲಲ್ಲಿ 1000 ಸಬ್ಸ್ಕ್ರೈಬರ್ ಕ್ರಾಸ್ ಆಗಿದೆ. ಹಾಗಾಗಿ ಮತ್ತೆ ಇವತ್ತಿನ ವಿಡಿಯೋನ ನನ್ನೊಬ್ಬರು ಸಬ್ಸ್ಕ್ರೈಬರ್ ರಿಕ್ವೆಸ್ಟ್ ಮಾಡಿದ್ರು. ಆದ ಕಾರಣ ಇವತ್ತಿನ ವಿಡಿಯೋ ತುಂಬಾ ಸ್ಪೆಷಲ್ ನನಗೆ. ನನ್ನ ಚಾನಲಲ್ಲಿರುವ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮಿಂದಾಗಿ ಇವತ್ತು ನಾನು 1000 ಸಬ್ಸ್ಕ್ರೈಬರ್ಸ್ನ ಕ್ರಾಸ್ ಮಾಡಿದ್ದೀನಿ. ಇದೇ ರೀತಿ ಯಾವಾಗಲೂ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತು ನಿಮ್ಗೆ ಯಾವ ಥರದ ವಿಡಿಯೋ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಕೂಡ ಮಾಡ್ಬೋದು. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಬೇಗ ಶುರು ಮಾಡೋಣ. ನೋಡಿ, ನಂದಿಲ್ಲಿ ನಾನು ಒಂದು ಹಳೆ ನೈಟಿನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವುದಾದ್ರೂ ನೈಟಿ ಹಳೆದಾಗಿದ್ದರೆ ಅಥವಾ ದೊಡ್ಡದು ಅಥವಾ ಸಣ್ಣದು ಆಗ್ತಾ ಇದ್ದರೆ ಆ ಥರದ ನೈಟಿನ ನೀವು ಯೂಸ್ ಮಾಡ್ಬೋದು. ಫಸ್ಟ್ ನಾವು ಈ ನೈಟಿನ ಈ ರೀತಿ ಸರಿಯಾಗಿ ಹಾಕ್ಕೊಳ್ಳೋಣ. ನನ್ನ ನೈಟಿಗೆ ಜಿಬ್ ಇದೆ, ಆದ ಕಾರಣ ನಾನು ಜಿಬ್ನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಜಿಬ್ಬಿನ ಕೆಳಗಡೆ ನಾನು ಈ ರೀತಿ ಕಟ್ ಮಾಡ್ತಾ ಇದ್ದೀನಿ. ಜಿಬ್ ಇರೋ ನೈಟಿ ಆದರೆ 3/4 ಪ್ಯಾಂಟ್ ಮಾತ್ರ ಹೊಲಿಬೋದು. ಅಕಸ್ಮಾತ್ ಜಿಬ್ ಇಲ್ಲದೆ ಇರೋ ಉದ್ದ ನೈಟಿ ಇತ್ತು ಅಂತಂದರೆ ನಾವು ಫುಲ್ ಪ್ಯಾಂಟ್ ಕೂಡ ಹೊಲ್ಕೊಳ್ಬೋದು, ಲೂಸಾಗಿ ನೈಟ್ ಪ್ಯಾಂಟ್ ಥರ. ಆ ಥರ ಮಾಡೋದು ಯಾವ ರೀತಿ ಅಂತ ಇನ್ನೊಂದ್ಸತಿ ಯಾವತ್ತಾದರೂ ನಾನು ತೋರಿಸ್ಕೊಡ್ತೀನಿ. ನೋಡಿ, ಫಸ್ಟ್ ನಾವು ನೈಟಿನ ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಮಡಿಸ್ಕೊಳ್ಬೇಕು. ಮಡಿಸ್ಕೊಂಡ ಮತ್ತೆ ನೋಡಿ, ನಾನೇನು ಮಾಡ್ತೀನಿ ಅಂದರೆ ಈ ಪಾರ್ಟಿನ ನಾವು ಕಟ್ ಮಾಡಿರ್ತೀವಲ್ವ, ಆ ಪಾರ್ಟಿನ ಕೆಳಗಡೆ ಮಾಡ್ತೀನಿ. ನಮ್ಮ ಕೆಳಗಡೆ ಪಾರ್ಟ್ನ ಮೇಲೆ ಮಾಡ್ತೀನಿ. ಕೆಳಗಡೆ ಪಾರ್ಟು ಸ್ವಲ್ಪ ಅಗಲವಾಗಿರುತ್ತೆ, ಹಾಗಾಗಿ ನಾವು ಮೇಲೆ ಇಟ್ಕೊಂಡ್ರೆ ನಮಗೆ ಈಸಿಯಾಗಿ ತುಂಬ ಬಟ್ಟೆ ಸಿಗುತ್ತೆ. ತುಂಬ ದಪ್ಪ ಇರೋರಿಗೂ ಕೂಡ ಈ ರೀತಿ ಮಾಡೋದ್ರಿಂದ ಹೊಲ್ಕೊಳ್ಬೋದು ಈ ರೀತಿ 3/4 ಪ್ಯಾಂಟ್ನ. ನಾನಿಲ್ಲಿ ಅಳತೆಗೆ ಒಂದು ಪ್ಯಾಂಟ್ನ ತೆಕ್ಕೊಂಡಿದ್ದೀನಿ. ನೋಡಿ, ಇದನ್ನು ಈ ರೀತಿ ಸರಿಯಾಗಿ ಇಟ್ಕೊಳ್ಬೇಕು. ನಮ್ಮ ಫೋಲ್ಡೆಡ್ ಸೈಡ್ ಇರುತ್ತಲ್ವಾ ಅಲ್ಲಿ ನೋಡಿ, ಈ ರೀತಿ ಸರಿಯಾಗಿ ಇಟ್ಕೊಂಡು ನಮ್ಮ ಓಪನ್ ಸೈಡ್ಗೆ ನೋಡಿ, ಈ ರೀತಿ 2 ಇಂಚ್ ಆಗೋಷ್ಟು ಮೇಲೆವರೆಗೂ ಮಾರ್ಕ್ ಮಾಡಬೇಕು. ಮತ್ತು ಕೆಳಗಡೆ ಹೋಗ್ತಾಗೆ 1 ಇಂಚ್ ಮಾರ್ಕ್ ಮಾಡಿದರೆ ಸಾಕು. ನೋಡಿ, ನಾನು ಇಲ್ಲಿವರೆಗೂ 2 ಇಂಚ್ನ ಮಾರ್ಕ್ ಮಾಡಿದ್ದೀನಿ ಮೇಲೆ, ಕೆಳಗಡೆ 1 ಇಂಚ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಾರ್ಕ್ ಮಾಡಿದ ಮತ್ತೆ 1 ಇಂಚ್ ಆಗೋಷ್ಟು ನೋಡಿ, ಈ ರೀತಿ ಮಾರ್ಜಿನ್ ಬಿಡಬೇಕಾಗುತ್ತೆ. ನಾನಿಲ್ಲಿ ತೋರಿಸ್ಕೊಟ್ಟಿದ್ದೀನಲ್ವ, ಇದೇ ರೀತಿ ಫುಲ್ ಕೆಳಗಡೆವರೆಗೂ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ನೋಡಿ ಫ್ರೆಂಡ್ಸ್, ನಾವು ಇಲ್ಲಿಂದ ಕಟ್ ಮಾಡೋದಕ್ಕೆ ಶುರು ಮಾಡೋಣ. ನಾನಿಲ್ಲಿ ಒಂದು ಅಡ್ಡ ಲೈನ್ ಹಾಕಿದ್ದೀನಲ್ವ, ಇಲ್ಲಿಂದ ನೋಡಿ ಈ ರೀತಿ ನಾನು ಕಟ್ ಮಾಡ್ತಾ ಇದ್ದೀನಲ್ವ, ಸ್ವಲ್ಪ ಕ್ರಾಸ್ ಆಗಿ ಆ ರೀತಿ ಕಟ್ ಮಾಡ್ಕೊಳ್ಬೇಕು. ಈ ಪ್ಯಾಂಟ್ ಹೊಲಿಯೋದು ತುಂಬಾ ಈಸಿ ಫ್ರೆಂಡ್ಸ್. ನಾವು ಕೇವಲ 5-10 ನಿಮಿಷದಲ್ಲಿ ಈ ಪ್ಯಾಂಟ್ನ ಹೊಲ್ಕೊಳ್ಬೋದು. ಬಿಗಿನರ್ಸ್ ಆದರೂ ಕೂಡ ಅವರು ಕೂಡ ತುಂಬ ಈಸಿಯಾಗಿ ಹೊಲ್ಕೊಳ್ಬೋದು, ತುಂಬ ಕಷ್ಟ ಏನೂ ಇಲ್ಲ ಈ ಪ್ಯಾಂಟ್ ಹೊಲಿಯೋದಕ್ಕೆ. ನೋಡಿ, ನಮ್ಮ ಹತ್ರ ಈ ರೀತಿಯಾದ 2 ಪೀಸ್ ಇರುತ್ತೆ. ಫಸ್ಟ್ ಪೀಸ್ನ ನಾವು ಈ ರೀತಿ ಸೀದಾ ಹಾಕ್ಕೊಳ್ಬೇಕು, ಎರಡನೇ ಪೀಸ್ನ ನಾವು ಈ ರೀತಿ ಉಲ್ಟಾ ಹಾಕ್ಕೊಂಡು ನೋಡಿ, ಈ ರೀತಿ ಸರಿಯಾಗಿಟ್ಟು 1/2 ಇಂಚ್ ಆಗೋಷ್ಟು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ ಸೈಡಲ್ಲಿ. ನೋಡಿ, ಈ ರೀತಿ ಕಾಣುತ್ತೆ ಸ್ಟಿಚ್ ಮಾಡಿದಾಗ. ನಾನಿಲ್ಲಿ ನಮ್ಮ ಪ್ಯಾಂಟಿಗೆ ಬಳ್ಳಿ ಮಾಡೋದಕ್ಕೆ ನೋಡಿ, ಈ ರೀತಿ ಉಳಿದಿರೋ ಬಟ್ಟೆಯಲ್ಲಿ ಸ್ಟ್ರಿಪ್ಸ್ನ ತೆಕ್ಕೊಳ್ತಾ ಇದ್ದೀನಿ. 1 ಇಂಚು ಅಗಲದ ಸ್ಟ್ರಿಪ್ಸ್ನ ಕಟ್ ಮಾಡಿದರೆ ಸಾಕು. ನಮಗೆ ಎಷ್ಟು ಉದ್ದದ ಬಳ್ಳಿ ಬೇಕೋ ಅಷ್ಟು ಸ್ಟ್ರಿಪ್ಸ್ನ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ, ನನಗೆ ಎಷ್ಟು ಬೇಕೋ ಅಷ್ಟು. ಈಗ ನಾವು ಸ್ಟಿಚಿಂಗ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ನೋಡಿ, ನಾನು ಆಗ ತೋರಿಸ್ಕೊಟ್ಟೆ ಅಲ್ವಾ, ಆ ರೀತಿ ನಾನು ಇದನ್ನು ಜಾಯಿಂಟ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಇಟ್ಕೊಂಡಿದ್ದೀನಿ, ಫಸ್ಟ್ ಸೀದಾ ಮತ್ತು ಮೇಲೆದು ಉಲ್ಟಾ, ಆ ರೀತಿ ಇಟ್ಟು ನೋಡಿ ನಾನು ಇದನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ಈಚೆ ಸೈಡ್ 2 ಹೊಲಿಗೆನ ಹಾಕ್ಕೊಳ್ತೀನಿ. ಇದೇ ರೀತಿ ಆಚೆ ಸೈಡ್ ಹೊಲಿಯುವಾಗ ಈ ರೀತಿ ಕಂಪ್ಲೀಟಾಗಿ ಹೊಲ್ಕೊಳ್ಬಾರ್ದು, ಮೇಲೆಯಿಂದ 2 ಇಂಚ್ ಆಗೋಷ್ಟು ಬಿಟ್ಟು ಅಲ್ಲಿಂದ ಸ್ಟಿಚಿಂಗ್ನ ಶುರು ಮಾಡಬೇಕು. ನೋಡಿ, ಈ ರೀತಿ ಈ ಸೈಡ್ ಕೂಡ 2 ಸ್ಟಿಚ್ ಹಾಕ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಕಾಣುತ್ತೆ. ಇದನ್ನು ನಾವೀಗ ಇಲ್ಲಿ ಕೂಡ ನಾವು ಸ್ಟಿಚ್ ಮಾಡ್ಕೊಳ್ಬೇಕಲ್ವ. ನೋಡಿ, ಫಸ್ಟ್ ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋಣ. ಈ ಮೂಲೆಗೆ ಬಂದ ತಕ್ಷಣ ನೋಡಿ, ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ವ, ಈ ರೀತಿ ಮಡಿಸ್ಕೊಂಡು ಹೊಲ್ಕೊಳ್ಬೇಕು. ಅಲ್ಲಿ ಮಡಿಸಿ ಹೊಲ್ದ ಮತ್ತೆ ನೋಡಿ, ವಾಪಸ್ ಇಲ್ಲಿ ಸ್ಟ್ರೈಟಾಗಿ ಹೊಲ್ಕೊಳ್ಳೋಣ. ನೋಡಿ, ನಾನು ಇಲ್ಲಿ ತೋರಿಸ್ಕೊಟ್ಟಿದ್ದೀನಲ್ವ, ಇದೇ ರೀತಿ ಹೊಲ್ಕೊಳ್ಬೇಕು. ಈಗ ನೋಡಿ, ನಾವು ಇಲ್ಲಿ ಕೆಳಗಡೆ ಹೊಲ್ಕೊಳ್ಳೋಣ. ನಮ್ಮ ಪ್ಯಾಂಟಿನ ಕಾಲು ಇರುತ್ತಲ್ವ, ಅಲ್ಲಿ ಹೊಲ್ಕೊಳ್ಳೋಣ. ಈ ರೀತಿ ಫಸ್ಟ್ 1/2 ಇಂಚ್ ಆಗೋಷ್ಟು ಮಡಿಸ್ಬೇಕು, ಅದಾದ ಮತ್ತೆ 1 ಇಂಚ್ ಆಗೋಷ್ಟು ಮಡಿಸಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋಣ.
ಇದೇ ರೀತಿ ಎರಡು ಸೈಡಲ್ಲೂ ಕೂಡ ಹೊಲ್ಕೊಳ್ಬೇಕು. ನೆಕ್ಸ್ಟ್ ನಾವು ಮಾರ್ಜಿನ್ ಎಷ್ಟು ಬಿಟ್ಟಿರ್ತೀವೋ ಅಷ್ಟಿಲ್ಲಿ ಸ್ಟಿಚ್ ಮಾಡ್ಕೊಳ್ಳೋಣ. ಅಂದರೆ ನಾವು ಮಾರ್ಜಿನ್ 1 ಇಂಚ್ನ ಬಿಟ್ಟಿದ್ವಿ, ಅಷ್ಟು ನಾವು ಬಿಟ್ಟು ನೋಡಿ ಈ ರೀತಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಇದನ್ನು ನಾವು ನೋಡಿ ಈ ರೀತಿ ಸರಿಯಾಗಿ ಮಾಡಿಕೊಂಡು ಸ್ಟಿಚ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈ ಸೈಡ್ವರೆಗೂ ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳೋಣ. ನಮ್ಮ ಕಂಪ್ಲೀಟ್ ಪ್ಯಾಂಟ್ ಸ್ಟಿಚ್ ಮಾಡೋವರೆಗೂ 1 ಇಂಚ್ ಮಾರ್ಜಿನ್ನೇ ನಾವು ಬಿಟ್ಟು ಸ್ಟಿಚ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ನಾನು ಆಚೆ ಸೈಡ್ ಪ್ಯಾಂಟ್ ಇರುತ್ತಲ್ವ, ಅದನ್ನು ಈ ರೀತಿ ಇಟ್ಟು ಆ ಸೈಡ್ ಎಷ್ಟು ಹೊಲ್ಕೊಂಡಿದ್ದೀನೋ ಅದನ್ನು ನೋಡಿ ಈ ರೀತಿ ಮಾರ್ಕ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಇದು ಗೊತ್ತಾಗೋಗೋಸ್ಕರ ಅಷ್ಟೇ. ನೋಡಿ ನಾವು ಇಲ್ಲಿ ಸ್ಟಿಚ್ ಮಾಡೋಣ. ಇಲ್ಲಿ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿ ಫಸ್ಟ್ 1/2 ಇಂಚು ಫೋಲ್ಡ್ ಮಾಡಿ ಮತ್ತೆ ಸ್ಟಿಚ್ ಮಾಡಬೇಕಿರೋದು, ಆದರೆ ಇಲ್ಲಿ ಆಲ್ರೆಡಿ ಫೋಲ್ಡೆಡ್ ಇರುತ್ತೆ, ಯಾಕಂದರೆ ನಾವು ಕೆಳಗಡೆ ಪಾರ್ಟ್ನ ಮೇಲುಗಡೆಯಿಂದ ಕಟ್ ಮಾಡಿರೋದಲ್ವ, ಹಾಗಾಗಿ ಆದ ಕಾರಣ ನಾವಿಲ್ಲಿ 1/2 ಇಂಚ್ ಆಗೋಷ್ಟು ಮಡಿಸ್ಬೇಕಂತಿಲ್ಲ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಸ್ಟಿಚ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಒಂದೇ ಲೆವೆಲಲ್ಲಿ ಇರಬೇಕು ಇದು ಕಂಪ್ಲೀಟ್ ಸ್ಟಿಚ್ ಆಗೋವರೆಗೂ. ನೋಡಿ ಅದು ಹೊಲ್ದಾದ ಮತ್ತೆ ನಾನಿಲ್ಲಿ ಈ ಸ್ಟ್ರಿಪ್ಸ್ನ ಹೊಲ್ಕೊಳ್ತಾ ಇದ್ದೀನಿ. ಫಸ್ಟ್ ಈ ರೀತಿ ಒಂದು ಸೀದಾ ಇಡಬೇಕು, ಇನ್ನೊಂದು ಅದ್ರ ಮೇಲೆ ಉಲ್ಟಾ ಇಟ್ಕೊಂಡು 1/2 ಇಂಚ್ ಆಗೋಷ್ಟು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ. ಡಬಲ್ ಸ್ಟಿಚ್ ಮಾಡ್ಕೊಳ್ಬೇಕು. ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಾದರೂ ಇದ್ದರೆ ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿದ ಮತ್ತೆ ಇಲ್ಲಿ ಫಸ್ಟಿಗೆ ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋಣ ಎರಡು ಸೈಡಲ್ಲೂ ಕೂಡ. ಅದಾದ ಮತ್ತೆ ಫಸ್ಟ್ ಈ ರೀತಿ ಒಂದು ಸೈಡ್ ಫೋಲ್ಡ್ ಮಾಡಬೇಕು, ಅದಾದ ಮತ್ತೆ ಈ ಸೈಡ್ ಕೂಡ ಅದೇ ರೀತಿ ಸರಿಯಾಗಿ ಫೋಲ್ಡ್ ಮಾಡಿ ನೋಡಿ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು. ಇದೇ ರೀತಿ ಕೊನೆವರೆಗೂ ಆಚೆ ಸೈಡ್ವರೆಗೂ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ನಮ್ಮ 3/4 ಪ್ಯಾಂಟ್ ರೆಡಿ ಆಗಿದೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಬಗ್ಗೆ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.